ಬೆಲೆ ಏರಿಕೆಯಿಂದ, ಹಣದುಬ್ಬರದಿಂದ, ನಿರುದ್ಯೋಗದಿಂದ ಜನರು ತತ್ತರಿಸೋಗಿದ್ದಾರೆ. ಸರ್ಕಾರ ಈ ದುರ್ಬಲ ವರ್ಗದ ಜನರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು, ಜನರ ಆಶೋತ್ತರಗಳನ್ನು ಅರ್ಥ ಮಾಡಿಕೊಂಡು ನಾನು ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಿದ್ದೇನೆ. 2023-24 ನಾನು ಮಂಡಿಸಿರ್ತಕ್ಕಂಥ ಬಜೆಟ್ನ ಗಾತ್ರ 3,27,747 ಕೋಟಿ ರೂಪಾಯಿಗಳು. 3,27,747 ಕೋಟಿ ರೂಪಾಯಿ 22-23 ಮಂಡಿಸಿದಂಥ ಬಜೆಟ್ ಅಲ್ಲ, 2,65,720 ಕೋಟಿ ರೂಪಾಯಿ 2,65,720 ಕೋಟಿ ರೂಪಾಯಿ ಅವರು ಚುನಾವಣಾ ಬಜೆಟ್ ಮಂಡಿಸಿದ್ದು ಚುನಾವಣೆ ಗಾತ್ರ 3,09,182 ಕೋಟಿ ರೂಪಾಯಿಗಳು. ಈ ಬಜೆಟ್ 5 ಗ್ಯಾರಂಟಿಗಳು, ನಾವು ಜನತೆಗೆ ಕೊಟ್ಟಿದ್ದಂಥ ಆಶ್ವಾಸನೆಗಳು, 5 ಗ್ಯಾರಂಟಿಗಳು ಮತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರ್ತಕ್ಕಂಥ ಕೆಲವು ಭರವಸೆಗಳನ್ನು ಒಳಗೊಂಡಿರ್ತಕ್ಕಂಥ ಜಾರಿ ಕೊಡ್ತಾ ಇರತಕ್ಕಂಥ ಗ್ಯಾರಂಟಿ ಬಜೆಟ್ ಇದು. ನಮ್ಮ ಗ್ಯಾರಂಟಿಗಳಿಗೆ ಈ ವರ್ಷದ ಉಳಿದ ಅವಧಿಗೆ ಬೇಕಾಗಿರ್ತಕ್ಕಂಥ ಹಣ, 5 ಗ್ಯಾರಂಟಿಗಳಿಗೆ ಈ ವರ್ಷದಲ್ಲಿ ಬೇಕಾಗಿರ್ತಕ್ಕಂಥ ಹಣ 35,410 ಕೋಟಿ 35,410 ಕೋಟಿ ಒಟ್ಟು ವರ್ಷಕ್ಕೆ ಬೇಕಾಗಿರ್ತಕ್ಕಂಥ ಹಣ 50,000 ಕೋಟಿಗೂ ಹೆಚ್ಚು ವಾರ್ಷಿಕ ಖರ್ಚು ಈ 5 ಗ್ಯಾರಂಟಿಗಳನ್ನು ಜಾರಿ ಕೊಟ್ಟಾಗ ಒಟ್ಟು ಸರ್ಕಾರದ ಮೇಲೆ ಹೊರೆ 52,000 ಕ್ಕೂ ಹೆಚ್ಚು.